ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ ಇದ್ದಾರೆ. ಎಸ್ ಎಸ್ ಪಿಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವೀಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಲೈಕು ಬನ್ನಿ, ವೀಡಿಯೋ ಶೇರ್ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಎಸ್ ಎಸ್ ಪಿ ಮೇನ್ ಅಪ್ಡೇಟ್ ಬಂದುಬಿಟ್ಟು ಯಾವ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ನಿಮ್ಮದು ಯು ಟಿ ಆರ್ ನಂಬರ್ ಜನರೇಟ್ ಆಗಿರುತ್ತೆ, ಬ್ಯಾಂಕ್ ಅಕೌಂಟ್ ಶೋ ಮಾಡ್ತಾರಲ್ಲ, ಅವರು 1 ವೀಕ್ ಗಂಟೆ ವೆಯ್ಟ್ ಮಾಡಬೇಕಾಗುತ್ತೆ. 1 ವೀಕ್ ಆದರೂ ನಿಮ್ಮದು ಅಪ್ಡೇಟ್ ಆಗಲಿಲ್ಲ ಅಂದರೆ ನಿಮ್ಮ ತಾಲೂಕು ಆಫೀಸು ಅಥವಾ ನಿಮ್ಮ ಇಲಾಖೆ ಆಫೀಸ್ಗಳಿಗೆ ಭೇಟಿ ನೀಡಿ ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಚಾನ್ಸು, ಇಲ್ಲ ನಿಮಗೆ ಸ್ಕಾಲರ್ಶಿಪ್ ಬರೋಲ್ಲ. ಕಳೆದ ಬಾರಿ ಕೂಡ ಇದೇ ಥರ ಆಗಿತ್ತಂತೆ, ಅವರೊಂದು ಸಾಲ್ವ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಯಾರು ಕೂಡ ಡಿ ಬಿ ಟಿ ಆಧಾರ್ ಸೀಡಿಂಗ್ ಪ್ರಾರಂಭ ಅನುಭವಿಸ್ತಿದ್ದೀರಾ, ನೀವು ಆಧಾರ್ ಸೀಡಿಂಗ್ ಆಗಿರಲ್ಲ, ನಿಮ್ಮದು ಆಧಾರ್ ಸೀಡಿಂಗ್ ಮಾಡಿರ್ತೀರ, ಆಧಾರ್ ಸೀಡಿಂಗ್ ಮಾಡಿ ಅಪ್ ಟು 1 ಮಂತ್ ಟೈಮ್ ಬೇಕಾಗಿರುತ್ತೆ. ಬಟ್ 1 ಮಂತ್ ಕಡೆ ವೆಯ್ಟ್ ಮಾಡಬೇಕಾಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಬೇಗ ಶೋ ಮಾಡುತ್ತೆ ಆಧಾರ್ ಸೀಡಿಂಗ್ ಆಗಿದ್ದರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಲೇಟ್ ಆಗ್ತಿರುತ್ತೆ. ಯಾರು ಆಧಾರ್ ಸೀಡಿಂಗ್ ಆಗಿರಲ್ಲ, ಆಧಾರ್ ಸೀಡಿಂಗ್ ಮಾಡಿರ್ತೀರ, ಅವರು ವೆಯ್ಟ್ ಮಾಡಬೇಕಾಗುತ್ತೆ. ಆಗುತ್ತೆ, ತಲೆಗೆಟ್ಕೋಬೇಡಿ. ಇನ್ ಕೇಸ್ ಇನ್ನೂ ಕೂಡ ಡಿಲೇ ಆದರೆ ಬೇಗ ನೀವು ಚೆಕಪ್ ಮಾಡ್ಕೋಬೇಕಾಗುತ್ತೆ. ನಂತರ ತಾಲೂಕು ಆಫೀಸ್ ವೆರಿಫಿಕೇಷನ್ ಇನ್ನೂ ಕೂಡ ಯಾವ ವಿದ್ಯಾರ್ಥಿಗಳಿಗೆ ಆಗಿಲ್ಲ, ಎಕ್ಸ್ಪೆಷಲಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ, ಅವರು ಬೇಗ ಭೇಟಿ ನೀಡಿ ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ತಾಲೂಕು ಆಫೀಸ್ ವೆರಿಫಿಕೇಷನ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬರ್ದಿರೋ ಚಾನ್ಸಸ್ ಜಾಸ್ತಿ ಇದೆ. ತಾಲೂಕು ಆಫೀಸ್ ವೆರಿಫಿಕೇಷನ್ ಕಂಪಲ್ಸರಿ ಆಗಿರಲೇಬೇಕು, ತಾಲೂಕು ಆಫೀಸರ್ ವೆರಿಫಿಕೇಷನ್. ನಂತರ ಒಂದು ವಿದ್ಯಾರ್ಥಿಗಳಿಗೆ ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಏನಾಗಿದೆ, ಬೊನಫೈಡ್ ರಿಟೇಲ್ ಪ್ರೋಗ್ರಾಮ್ ಅಂದರೆ ಬೊನಫೈಡ್ ರೀಡರ್ಸ್ ನಾಟ್ ಪ್ರೊವೈಡೆಡ್ ಬೈ ಯೂನಿವರ್ಸಿಟಿ ಅಂತ ಇನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಅನುಭವಿಸ್ತಿದ್ದೀರ, ಬೊನಫೈಡ್ ರಿಟೇಲ್ ಪ್ರೋಗ್ರಾಮ್ ಯಾವ ವಿದ್ಯಾರ್ಥಿಗಳು ಅನುಭವಿಸ್ತಿದ್ದೀರಾ, ಆ ವಿದ್ಯಾರ್ಥಿಗಳು ಅವರು ಕೂಡ ಬೇಗ ತಾಲೂಕು ಆಫೀಸ್ಗೆ ಭೇಟಿ ನೀಡಿ ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಬೊನಫೈಡ್ ರಿಟೇಲ್ಸ್ ಕರೆಕ್ಟಾಗಿ ಡಾಟಾ ಎಂಟ್ರಿ ಆಗಿರಲ್ಲ, ಇದು ಕಾಮನ್ನು. ಯಾಕಂದರೆ ಅವರು ಮ್ಯಾನೇಜ್ಮೆಂಟ್ ಅಂಡರ್ ಬಂದಿರ್ತಾರೆ, ಅವರು ಸಿ ಟಿಗೆ ಅದಕ್ಕೆ ಸಂಬಂಧ ಇರೋಕ್ಕಲ್ಲ. ಸಿ ಟಿ ಬಂದರೆ ಅವರು ಡೈರೆಕ್ಟ್ ಎಂಟ್ರಿಯಾಗಿ ಹೋಗಿರ್ತಾರೆ, ಮ್ಯಾನೇಜ್ಮೆಂಟಿಂದ ಬಂದರೆ ಅವರಿಗೆ ಡಾಟಾ ಕರೆಕ್ಟಾಗಿ ಎಂಟ್ರಿ ಆಗಿರಲ್ಲ. ಅದು ರೀಸನ್ ಬಿಟ್ಟು ಅವರಿಗೆ ಬೊನಫೈಡ್ ರಿಟೇಲ್ಸ್ ನೋ ಪ್ರಾಬ್ಲಮ್ ಅಂತ ಬರುತ್ತೆ, ಅವರು ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ನಂತರ ಮೆಂಟೆನೆನ್ಸ್ ಅಮೌಂಟ್ ಬರುತ್ತೆ, ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಮೆಂಟೆನೆನ್ಸ್ ಅಮೌಂಟ್ ಎಲ್ಲರೂ ಬರುತ್ತೆ, ಮತ್ತು ಎಸ್ ಎಲ್ ಕಿ ಕೊಟ್ಟ ವಿದ್ಯಾರ್ಥಿಗಳು ಯಾರು ಇದ್ದಾರೆ, ಎಸ್ ಎಲ್ ಕಿ ಕೊಟ್ಟ ವಿದ್ಯಾರ್ಥಿಗಳು ಅವರಿಗೆ ಬರುತ್ತೆ, ಅವರು ಕೂಡ ಈ 3 ಪ್ರಾರಂ ಇದ್ದರೆ ಸಾಲ್ವ್ ಮಾಡ್ಕೊಳ್ಳಿ. ಮೇನ್ ಬಂದುಬಿಟ್ಟು ಬೊನಫೈಡ್ ರಿಟೇಲ್ಸ್ ಪ್ರಾರಂ, ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರು, ಆಧಾರ್ ಸೀಡಿಂಗು ಅವನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮದು ಯು ಟಿ ಆರ್ ಜನರೇಟರ್ ಆಗಿ, ಇನ್ ಕೇಸ್ ನಿಮ್ಮದು ಅಕೌಂಟ್ ನಂಬರ್ ಶೋ ಆನ್ ಅಂದರೆ ಅದ್ರ ಕೂಡ ಬೇಗ ಸಾಲ್ವ್ ಮಾಡಿ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು, ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ವೀಡಿಯೋ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.